ಸರ್, ಏನು? ನನ್ನ ಹೆಸರು ರವಿಕುಮಾರ್ ಅಂತ ಹೇಳಿ. ಹಾಂ ನಾನು ನಿಮ್ಮ ಸಮಯನ ವೇಸ್ಟ್ ಮಾಡೋದಿಲ್ಲ. ಹ್ಮ್, ನನ್ನಲ್ಲಿರೋ ಕೆಲವೇ ಕೆಲವೊಂದಷ್ಟು ಸಮಸ್ಯೆಗಳನ್ನು ಹೇಳ್ಬಿಡ್ತೀನಿ. ನುಂಗು ನುಂಗು ನೀನು. ಏಯ್, ಇಲ್ಲ ಇನ್ನೊಬ್ರು ಯಾಕೆ ಹತ್ರ ನುಂಗಿಸ್ತೀಯ? ನಿನ್ ಸಮಸ್ಯೆ ಇಲ್ಲ. ಈಗ ಗುರು, ಈಗ ಎಲ್ಲವನ್ನೂ ನುಂಗಿ ನಮಗೆ ಒಂದು ನಿಮ್ಮ ಅಪ್ಪ ಗುರು, ಅರ್ಧ ನಾನೇನೆ ಗುರು ಆಗ್ತೀನಿ? ನಿಮ್ಮ ಅಪ್ಪ ಗುರು, ಅವ್ರಿಗೆ ನುಂಗೋ ಕೇಳು. ನಾನು ಏನ್ ಅನ್ಕೊಂಡಿದ್ದೀರಿ ನೀವೆಲ್ಲ? ತಮಾಷೆ ಮಾಡ್ತೀರಾ ನೀವು? ಏನ್ ಅನ್ಕೊಂಡಿದ್ದೀರಿ? ಒಬ್ಬ ಮನುಷ್ಯನ ಬದುಕೋಕ್ ಬಿಡಲ್ಲ ನೀವು. ನೀವು ನುಂಗ್ಕೊಳ್ರ ನಿಮ್ ದುಃಖನ, ಸಾಲ ಮಾಡ್ಬೇಡಿ ಅಂತ ಹೇಳಿದೆ, ಆದ್ರೂ ಸಾಲಗಳು ಸಿಕ್ಕಾಕೋತೀರಿ. ಏನ್ ಮಾಡಬಾರ್ದು ಅಂದ್ರೆ ಅಷ್ಟರಲ್ಲೇ ತಿಳ್ಕೊಬೇಕು. ಈಗ ನಾನು ನನಗೆ ಅನಿಸಿರೋಂಥ ವೇದನೆಯನ್ನ ಹೇಳ್ತೀನಿ. ದಯವಿಟ್ಟು, ಇದು ನನ್ನ ವೈಯಕ್ತಿಕವಾಗಿಲ್ಲ, ನಿಮ್ಮ ಹತ್ರ ಮಾತಾಡೋದು ಎಲ್ಲರೂ ಹೇಳಿದಂಗೆ ಖುಷಿ ಅನಿಸ್ತಾ ಇದೆ. ನನಗೆ ಒಂದು ಸಮಾಧಾನಕರ ಉತ್ತರ ಸಿಗ್ಬೋದು ಅಂತ ನಾನು ಯೋಚನೆ ಮಾಡ್ತಾ ಇದ್ದೀನಿ. ಮುಂದೆ ಈ ದೇಶಕ್ಕೆ ಆಗ್ತಕ್ಕಂಥ ಗಂಡಾಂತರಗಳ ಬಗ್ಗೆ ನಾನು ಯೋಚನೆ ಮಾಡ್ತಾ ಇದ್ದೀನಿ. ನನಗೆ ತಿಳಿದಿರುವಂಥ ಒಂದು ಪರಿಮಿತಿ ಒಳಗಡೆ ಎಲ್ಲವೂ ಕಲಬೆರಕೆ ಆಗಿರ್ತಕ್ಕಂಥ ದೇಶದಲ್ಲಿ ನೀವೇ ಹೇಳ್ತಿದ್ರಿ, ವೃಕ್ಷ ರಕ್ಷಕರನ್ನೆಲ್ಲ ಇದು ಮಾಡಿ, ಹೆಣ್ಣು ನಿಂದಕರನ್ನೆಲ್ಲ ಮಾಡಿ ನಾವು ಆರಕ್ಷಕರಿಗೆ ಕೊಡಬೇಕು ಅಂತ. ಇವತ್ತು ಅದು ಎಷ್ಟು ಅಧ್ವಾನ ಆಗಿದೆ, ಅಲ್ಲಿ ನ್ಯಾಯ ಸಿಗುತ್ತೆ ಅನ್ನೋ ಒಂದು ಕಲ್ಪನೆಯೂ ಇಲ್ಲದೆ ಇರತಕ್ಕಂಥ ಎಷ್ಟೋ ಜನ ಇವತ್ತು ಸ್ಟೇಷನ್ ಮೆಟ್ಲಲ್ಲಿ ಹೋಗ್ತಾರೆ. ನ್ಯಾಯ ಸಿಗಲ್ಲ ಅಂತ ಗೊತ್ತಿದ್ರೂ ಕೂಡ ಇವತ್ತು ಕೋರ್ಟ್ಗಳಿಗೆ ಹೋಗ್ತಾರೆ. ಹಿಂದು ಮುಂದು ಗೊತ್ತಿಲ್ಲದೆ ಇರತಕ್ಕಂಥ ಎಂತೆಂಥವ್ರನ್ನ ತಂದು ರಾಜಕಾರಣಿಗಳನ್ನ ಮಾಡ್ತಾರೆ. ಎಲ್ಲ ಇದು ನಮ್ಮ ಸ್ವಾರ್ಥಕ್ಕೆ ನಾವು ಮಾಡಿಕೊಂಡು ಇವತ್ತು ನಾವು ಯೋಚನೆ ಮಾಡ್ತಾ ಇದ್ದೀವಿ, ಅದು ಸರಿ ಇಲ್ಲ ಇದು ಸರಿ ಇಲ್ಲ ಅಂತ. ಯಾವೊಬ್ಬ ತಂದೆ ತಾಯಿಗೂ ಕೂಡ ತನ್ನ ಮಗನ ಭವಿಷ್ಯದ ಬಗ್ಗೆ ಸರಿಸುಮಾರಾಗಿ ನಾನು ತಿಳ್ಕೊಂಡಂತೆ ಎಜುಕೇಷನಲ್ಲೇ ಅವ್ರಿಗೇನು ಸಿಗ್ತಿಲ್ಲ. ಹಾಗಾಗಿ ನನ್ನಲ್ಲಿರೋ ಈ ಗೊಂದಲಗಳನ್ನು ದಯವಿಟ್ಟು ಈಗಾದರೂ ನಿಮ್ಗೆ ಅನಿಸಿರೋ ರೀತಿಲಿ ಹೇಳೋಕ್ಕಾಗತ್ತಾ, ಅದನ್ನು ನಾನು ಕೇಳಿಸ್ಕೊಳ್ಬೋದಾ ಅಂತ ನಾನು ಕಾಯ್ತಾ ಇದ್ದೀನಿ ಅವ್ರ ಹತ್ರ. ನೀವು ಹೇಳ್ತೀರಾ ಗುರು ಅನ್ಬೇಡಿ, ಸ್ವಾಮಿ ಅನ್ಬೇಡಿ, ದೇವ್ರು ಅನ್ಬೇಡಿ ಅಂತ, ಆದರೂ ಕೂಡ ಎಷ್ಟೋ ಜನ ನಿಮ್ಮನ್ನು ಆ ರೀತಿ ನೋಡ್ತಾ ಇದ್ದಾರೆ, ಅದರಲ್ಲಿ ನಾನು ಒಬ್ಬ. ಹಂಗಂತೇಳಿ ನಾನೆಲ್ಲ ಸರಿ, ನಾನು ತುಂಬ ಶುದ್ಧವಾಗಿದ್ದೀನಿ ಅಂತಿಲ್ಲ. ಈ ಸಮಾಜದ ಪರಿಸ್ಥಿತಿಯಲ್ಲಿ ಸಿಕ್ಕಿ ನಾನು ಎಲ್ಲೋ ಒಂದಷ್ಟು ಕಡೆ ಒಂದಷ್ಟು ತಪ್ಪುಗಳನ್ನ ಮಾಡಿರೋದು ಕೂಡ ಇದೆ, ಅದು ಕೂಡ ನನ್ನನ್ನು ಕಾಡ್ತಾ ಇದೆ. ನಿಮ್ಮಿಂದ ನಾನು ಏನು ಸಿಗುತ್ತೆ ಅನ್ನೋದು ಗೊತ್ತಿಲ್ಲದೆ ನನಗೇನಾಗಿರ್ತಕ್ಕಂಥ ಈ ಥರದ ತಳಮಳಗಳನ್ನು ಯಾವ ರೀತಿ ಬಗೆಹರಿಸ್ಕೊಳ್ಬೇಕು ಅಂತ ಎಷ್ಟೇ ಯೋಚನೆ ಮಾಡಿದ್ರು ಕೂಡ ಕೊನೆಗೆ ಒಂದು ಪ್ರಶ್ನೆ ಮೂಡುತ್ತೆ, ಏನು ನನ್ನಿಂದ ಏನು? ನಾವು ಈ ದೇಶಕ್ಕೆ, ನಮ್ಮ ಈ ಸಮಾಜಕ್ಕೆ ಏನು ಕೊಡ್ಬೋದು? ಒಂದು ಕ್ರಾಂತಿಯಿಂದ ಹೋರಾಟ ಮಾಡ್ಬೋದಾ? ಇಲ್ಲ. ಒಂದು ಶಾಂತಿಯಿಂದ ಹೋರಾಟ ಮಾಡ್ಬೋದಾ? ಇಲ್ಲ. ಏನು ಮಾಡಿದ್ರೆ ಸರಿಯೋಗುತ್ತೆ ಅನ್ನೋ ಯೋಚನೆಯಲ್ಲಿ ನಾನಿದ್ದೀನಿ. ತಮಗಿದ್ರಿಂದ ಏನು ಅನಿಸ್ಬೋದು ಸರ್? ಈ ಪ್ರಪಂಚದಲ್ಲಿರೋ ಎಲ್ಲಾ ಮನುಷ್ಯರು ಸತ್ತೋದ್ರು ಅಂತ ಇಟ್ಕೋ, ಅವಾಗ ದೇಶ ಅಂದ್ರೆ ಏನ್ ಹೇಳು? ಖಾಲಿ ಜಾಗ ಅಷ್ಟೇ ದೇಶ. ಅವಾಗ ಇಂಡಿಯಾ, ಪಾಕಿಸ್ತಾನ ಎಲ್ಲ ಏನು ಇರೋದಿಲ್ಲ, ಬಾರ್ಡರ್ ಇರುತ್ತೆ, ನಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇರುತ್ತಾ ಎಲ್ಲ ಹೋದ್ಮೇಲೆ ಇನ್ನೆಲ್ಲಿದೆ? ಆಗ ಹಾಗಾದ್ರೆ ದೇಶ ಅಂದ್ರೆ ಮಣ್ಣಲ್ಲ, ದೇಶ ಅಂದ್ರೆ ಹೊನ್ನಲ್ಲ, ದೇಶ ಅಂದ್ರೆ ಮನುಷ್ಯರು. ದೇಶವೆಂದ್ರೆ ಮಣ್ಣಲ್ಲ, ದೇಶವೆಂದ್ರೆ ಹೊನ್ನಲ್ಲ, ದೇಶವೆಂದ್ರೆ ಮನುಷ್ಯರು. ಹಾಗೆ ದೇಶ ಯಾವತ್ತಿಗೂ ಪವಿತ್ರ, ಅದರಲ್ಲಿರೋ ಮನುಷ್ಯರು ಹೆಚ್ಚು ಹಾಳಾದಷ್ಟು ದೇಶ ಹಾಳಾಗತ್ತೆ, ಹೆಚ್ಚು ಒಳ್ಳೆಯವರಾದಷ್ಟು ದೇಶ ಒಳ್ಳೇದಾಗುತ್ತೆ. ರಾತ್ರಿ ಹಗಲಿದ್ದಂಗೆ ಒಳ್ಳೆಯವರು ಕೆಟ್ಟವರು ಇರ್ತಾರೆ. ಹಾಗೆ ಕೋರ್ಟ್ ಅಂದ್ರೇನು ಅಷ್ಟೇ, ಅದು ಕೂಡ ಮನುಷ್ಯರೇ. ಆದ್ರೆ ಕೋರ್ಟ್ ಅಲ್ಲಿ ಆ ಸಿಸ್ಟಮ್ ಇದೆಯಲ್ಲ, ಅದು ಯಾವತ್ತೂ ಕೆಟ್ಟದ್ದಲ್ಲ. ಆದ್ರೆ ಅಲ್ಲಿ ಕೆಲಸ ಮಾಡೋ ಮ್ಯಾಜಿಸ್ಟ್ರೇಟರು, ಲಾಯರ್ಸ್, ಇವರು ಕೆಟ್ಟ ಮಾತ್ರಕ್ಕೆ ಕೋರ್ಟ್ ಕೆಟ್ಟದ್ದು ಅನ್ನಬಾರದು. ಡಾಕ್ಟರ್ ಕೆಟ್ಟವನಾದ ಮಾತ್ರಕ್ಕೆ ಮೆಡಿಸಿನ್ ಕೆಟ್ಟದ್ದು ಅನ್ನಬಾರದು. ಜ್ಯೋತಿಷಿ ತಪ್ಪು ಮಾಡಿದ ಅಂತ ಜ್ಯೋತಿಷ್ಯ ಶಾಸ್ತ್ರವನ್ನು ನಿಂದಿಸಬಾರ್ದು. ಪೊಲೀಸ್ ಡಿಪಾರ್ಟ್ಮೆಂಟ್ ನ ಪೊಲೀಸ್ ಮಾಡಿದ ತಪ್ಪಿಗೆ ನಿಂದಿಸಬಾರ್ದು. ಅಂತಹ ಕ್ರಿಮಿಕೀಟಗಳನ್ನ ನಾವು ಹೊರಗಾಕ್ಬೇಕು, ಯಾಕಂದ್ರೆ ನಾವೇ ದೇಶ. ಇದನ್ನ ಹೊರಗಾಕೋಕೆ ನೋಡ್ಬೇಕೆ ವಿನಃ ಆ ಡಿಪಾರ್ಟ್ಮೆಂಟ್ ಅನ್ನ ತ್ಯಜಿಸಬಾರ್ದು. ಅದಕ್ಕೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ನನ್ನ ದೇಶ ನಾನು ಕಾಪಾಡ್ತೀನಿ ಅನ್ನೋವನು ಮಾತ್ರ ದೇಶಭಕ್ತ. ಅವನು ದೇಶನ ಉದ್ಧಾರ ಮಾಡ್ತಾನೆ. ದೇಶಭಕ್ತ ಅನ್ನೋ ಶಬ್ದ ಇರೋದು ನಮ್ಮ ಭಾರತದಲ್ಲಿ ಮಾತ್ರ, ಬೇರೆ ಎಲ್ಲ ಕಡೆ ಪೇಟ್ರಿಯಾಟ್ ಅಂತಾರೆ. ಪೇಟ್ರಿಯಾಟ್ ಅಂದ್ರೆ ದೇಶ ಪ್ರೇಮಿ ಅಂತ ಅರ್ಥ. ದೇಶಭಕ್ತ ಅನ್ನುವುದಕ್ಕೆ ವಿದೇಶಗಳಲ್ಲಿ ಯಾವುದೇ ಒಂದು ಈಕ್ವಿವಲೆಂಟ್ ಶಬ್ದ ಇಲ್ಲ. ದೇಶಭಕ್ತ ಅನ್ನುವ ವರ್ಡ್ ಹುಟ್ಟಿದ್ದು ಭಾರತದಲ್ಲೇ,
ಇದ್ದಿದ್ದು ಭಾರತದಲ್ಲೇ ಅದು ಆಚೆಗೆ ಹೋಗೋಕ್ ಆಗ್ತಾನೆ ಇಲ್ಲ. ಅವರೆಲ್ಲ ದೇಶ ಪ್ರೇಮಿ ಅಂತಾರೆ. ದೇಶವನ್ನ ತಾಯಿಯಷ್ಟೇ ಇಷ್ಟಪಡುವಂತಹ ದೇಶ ಭಾರತ. ನಮ್ಮಲ್ಲಿ ದೇಶಭಕ್ತರು ಇಲ್ಲ ಅಂತಿಲ್ಲ. ಒಂದು ಮಲಗಿದ್ದಾರೆ, ಎರಡು ಹೆದರಿದ್ದಾರೆ. ಯಾಕೆಂದ್ರೆ ತಪ್ಪು ಮಾಡದೆ ಇರೋನು ದೇಶಭಕ್ತ ಅಂತಾರೆ. ತಮ್ಮಲ್ಲಿ ತಾನು ತಪ್ಪು ಕಂಡಾಗ ಅಯ್ಯೋ ನಾನೇ ತಪ್ಪು ಮಾಡಿದೀನಲ್ಲ, ಇನ್ನೊಬ್ಬರು ತಪ್ಪು ಹೇಗೆ ಹೇಳಲಿ ಅಂತ ಅವನು ಮೂಲೆಯಲ್ಲಿ ಕುತ್ಕೊಂಡ್ಬಿಡ್ತಾನೆ. ಈಗಲೂ ಅಹೋರಾತ್ರ ಹೋರಾಟದಲ್ಲಿ ನಿಂತಿರೋದಕ್ಕೆ ಕಾರಣ ಅಹೋರಾತ್ರನಲ್ಲಿ ಶತ್ರುಗಳಿಗೆ ಸಿಗದೆ ಇರುವಂತಹ ತಪ್ಪುಗಳು. ಶತ್ರುಗಳಿಗೆ ಯಾವಾಗ ನಮ್ಮ ತಪ್ಪುಗಳು ಸಿಗುತ್ತೋ ಅವಾಗ ನಮ್ಮನ್ನ ಬಾಯಿ ಮುಚ್ಚಿಸೋದಕ್ಕೆ ಟ್ರೈ ಮಾಡ್ತಾರೆ. ಆದ್ರಿಂದ ಹೆದರ್ಬಾರ್ದು, ಮೊದಲನೇದಾಗಿ ತಪ್ಪು ಮಾಡಬಾರ್ದು. ಮಾಡಿದ್ರೆ ಆ ಕ್ಷಣಕ್ಕೆ ಬಿಟ್ಟು ಬಿಡ್ಬೇಕು. ಮುಂದಿನ ಕ್ಷಣಕ್ಕೆ ನಾನ್ ತಪ್ಪು ಮಾಡದೆ ಬದುಕಬೇಕು. ಯಾರಾದ್ರೂ ನಿನ್ನ ತಪ್ಪನ್ನ ತೋರಿಸಿ ನೀನು ನಮ್ಮನ್ನ ದಂಡಿಸುವ ಹಕ್ಕಿಲ್ಲ, ಇವಾಗ ಮಾಂಸಾಹಾರ ತಿನ್ನುವವನು ಪ್ರಾಣಿಗಳನ್ನ ರಕ್ಷಿಸುವ ಹಕ್ಕಿಲ್ಲ ಅಂತ ಹೇಳುವುದು ಮೂರ್ಖತನ. ನೀನೇ ತಿಂತೀಯಲ್ಲೋ, ನೀನೇನಕ್ಕೆ ರಕ್ಷಣೆ ಮಾಡ್ತೀಯ? ಅದು ಶತ್ರು ಬಳಸುವ ಅಸ್ತ್ರ. ಮಾಂಸಾಹಾರ ತಿಂದು ಮಾತ್ರಕ್ಕೆ ಶತ್ರುಗಳನ್ನ ಪ್ರಾಣಿಗಳನ್ನ ಕಾಪಾಡಬಾರದು ಅಂತ ಏನು ಇಲ್ಲ. ಮಾಂಸಾಹಾರಿಗಳೇ ಹೆಚ್ಚು ಪ್ರಾಣಿಗಳನ್ನ ಕಾಪಾಡೋದು. ಆ ಪ್ರಾಣಿಗಳನ್ನ ಸಾಕುವುದು ಅವರೇ, ಸಾಕಿ ಮಾರುವುದು ಅವರೇ, ಅದನ್ನು ಮಾರುವಾಗ ಅಳುವವರು ಅವರೇ, ಅದನ್ನ ಅತ್ತು ಮಾರುತ್ತಾರೆ, ಕಡಿಯುವವನು ಕೂಡ ಅದಕ್ಕೆ ಪೂಜೆ ಮಾಡ್ತಾನೆ. ಅಂದ್ರೆ ಹೆಚ್ಚು ಯಾರು ಏನನ್ನ ತಿನ್ನುತ್ತಾರೋ ಅದನ್ನೇ ರಕ್ಷಣೆ ಮಾಡ್ತಾರೆ. ಹಾಗಾಗಿ ಕರುಣೆ ಬೇರೆ, ಸಾವು ಬೇರೆ, ನೋವು ಬೇರೆ, ಇವನ್ನೆಲ್ಲ ಶತ್ರುಗಳು ಬಳಸ್ತಾರೆ. ನೀನೇನ್ ಸಾಚ ಅವನ ಬಗ್ಗೆ ಹೇಳಕ್ಕೆ ಅಂತ ಹೇಳ್ತಾರೆ. ಹಾಗಾಗಿ ಇವನ್ನೆಲ್ಲ ಬಿಟ್ಟು ಬಿಡ್ಬೇಕು ನೀನು. ನಮ್ಮಲ್ಲಿ ಯಾವಾಗ ನ್ಯಾಯಾಲಯ ಹಾಳಾಗಿದೆಯೋ, ರಾಜ ಆಸ್ಥಾನ ಹಾಳಾಗಿದೆಯೋ, ನಮ್ಮ ಸಂವಿಧಾನ ಹಾಳಾಗಿದೆಯೋ ಅಂತ ಅನ್ಕೊಳ್ಳಬಾರ್ದು. ನಮ್ಮಲ್ಲಿ ಸಂವಿಧಾನದಲ್ಲಿ ಒಳ್ಳೆಯವರು ಹೋಗೋ ತರ ನಾವು ಮಾಡ್ಬೇಕು. ಕೋರ್ಟ್ ಕಚೇರಿಗಳಲ್ಲಿ ಒಳ್ಳೆಯವರು ಇರೋ ತರ ನಾವು ಮಾಡ್ಬೇಕು. ಅದು ಬೇಗ ಆಗೋ ಕೆಲಸ ಅಲ್ಲದೆ ಇದ್ರು ಮಾಡ್ತಾನೆ ಇರ್ಬೇಕು ಸತತವಾಗಿ. ಇಷ್ಟು ತಿಳ್ಕೋ, ಎದರಬಾರ್ದು, ಎದೆಗುಂದಬಾರದು. ಭಯವಿರುವವನು ರಾಷ್ಟ್ರಭಕ್ತನಾಗಲು ಸಾಧ್ಯವಿಲ್ಲ. ಭಯವೇಕೆ ಭಯವೇಕೆ, ಏನಾಗಬಹುದು ಸಾವಿಗಿಂತ ಮೇಲೆ ಏನಾಗಬಹುದು? ನಮ್ಗೆ ಕೊನೆಗೆ ಉಳಿಯೋದು ಇದು ಒಂದೇ, ಈ ಒಂದು ಮಾತೇ ನಮ್ಗೆ ಸ್ಫೂರ್ತಿ ಆಗುತ್ತೆ ಎಷ್ಟೋ ಸಂದರ್ಭಗಳಲ್ಲಿ. ಆದ್ರೆ ನಾನು ಒಂದೇ ಒಂದು ವಿಚಾರ, ಈಗ ಎಜುಕೇಶನ್ ಸಿಸ್ಟಮ್ ಹೋಗಿದೆ, ವ್ಯಾಲ್ಯೂ ಸಿಸ್ಟಮ್ ಇದೆ. ಅದನ್ನು ಅಷ್ಟೇ, ಸಿಸ್ಟಮ್ ಹೋಗಿಲ್ಲ ಎಜುಕೇಶನ್ ನಲ್ಲಿ. ಸೇರ್ಕೊಂಡಿದ್ದಾರೆ, ಅದನ್ನು ಸರಿಪಡಿಸ್ಬೇಕು. ಏನು ಮಾಡ್ಬೇಕು ಏನ್ ಮಾಡಬಾರ್ದು ಅನ್ನೋದು ತಿಳಿಸ್ಬೇಕು. ಮೊದಲನೇದಾಗಿ ಎಲ್ಲರೂ ಹಣಕ್ಕಾಗಿ ಕೆಲಸ ಮಾಡಿದ್ರು, ನಾನು ಹಣಕ್ಕಾಗಿ ಕೆಲಸ ಮಾಡುವುದಿಲ್ಲ ಅನ್ನೋ ಭಾವನೆ ಹುಟ್ಟಬೇಕು. ಯಾಕಂದ್ರೆ ಹಣ ಅದಷ್ಟು ಕದೆ ಬರುತ್ತೆ, ನೀನ್ ಕೆಲಸ ಮಾಡಿದ್ರೇನೆ ಬರುತ್ತೆ. ನೀನ್ ಏನು ಬಯಸದೆ ಪ್ರಕೃತಿ ಸಲಹಿದ್ರು ಅದ್ರ ಫಲ ಪ್ರಕೃತಿ ಇಟ್ಕೊಳ್ಳೋದಿಲ್ಲ, ಕೊಡುತ್ತೆ. ಹಾಗಾಗಿ ಇವಾಗ ಟೀಚರ್ಸ್ ಆಗ್ಲಿ ಎಲ್ಲ ಎಂಪ್ಲಾಯೀಸು ತಮ್ ಕೆಲಸ ತಾವು ಮಾಡ್ತಾ ಇರ್ಬೇಕು. ಹಣ ಬಂದೇ ಬರುತ್ತೆ, ಹಣ ಸರ್ಕಾರ ಕೊಟ್ಟೇ ಕೊಡುತ್ತೆ. ಅದರಿಂದ ಹಣಕ್ಕೋಸ್ಕರ ಕೆಲಸ ಮಾಡೋದು ಅನ್ನೋ ಭಾವನೆ ಬಿಟ್ಟು ಬಿಡ್ಬೇಕು. ಹಣಕ್ಕೋಸ್ಕರನೇ ಕೆಲಸ ಮಾಡುವ ಮಕ್ಕಳಿಗೆ ಹಣಕ್ಕೋಸ್ಕರನೇ ಬದುಕು ಅಂತ ಹೇಳ್ಕೊಡ್ತಾನೆ. ಅದರಿಂದ ಇವನ್ನೆಲ್ಲ ಕಲ್ತ್ಕೋಬೇಕು. ತಲೆ ತಿನ್ಬೇಡ, ಕಾಲ್ ಮುರಿತೀನಿ ಕತ್ತೆ ಇಡ ಫನ. ಇಲ್ಲ ಇಲ್ಲ ಇರ್ಲಿ, ನಿಮ್ಮಿಂದ ಮೇಲೆ ಪ್ರಶ್ನೆ ಕೇಳ್ತೀಯ ನೀನು? ನಾಚಿಕೆ ಗೆಟ್ಟವನೇ ಇಡು ಫನ.